ಮಗ, ನೀನ್ ಸಿನಿಮಾ ಮಾಡ್ತಿದ್ಯಾ ಅಂದ್ರೆ ನಾವು ಸಪೋರ್ಟ್ ಮಾಡಲ್ವಾ? ಏನ್ ಬೇಕು ಹೇಳು, ನನ್ನ ಕಡೆಯಿಂದ ನಾನು ಮಾಡ್ಕೊಡ್ತೀನಿ. ಟಿಕೆಟ್ಸ್ ಒಂದು ಫ್ರೀ ನೋಟ್. ದುಡ್ಡೆಲ್ಲ ಕೊಡ್ತಾರ? ನಾವೇ ಮಾಡಿರೋ ಸಿನಿಮಾ, ನೀವೇ ಮಾಡಿದ್ರಿ ಏನು? ದುಡ್ಡೆಲ್ಲ ಸರಿಯಾಗಿ ತಗೊಳ್ಳಿ. ಹೀರೋಯಿನ್ ಇದ್ದಾಳಾ? ಓ, ನೀನ್ ಮತ್ತೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಲೇ ಇಲ್ವಾ? ಅಯ್ಯೋ, ನಮ್ಮೂರ್ ಥಿಯೇಟರ್ಗೆಲ್ಲ ಬರಕಿಲ್ಲ ಬಿಡು, ಟಿವಿಲ್ ಬಂದಾಗ ಬೇಕಾದ್ರೆ ನೋಡ್ಕೋತೀವಿ. ಓ, ಕಂಗ್ರಾಟ್ಸ್ ಡೂ. ಅದೇ ಅನ್ಕೊಂಡೆ, ಇತ್ತೀಚೆಗೆ ನೀನ್ ಮಾತಾಡೋ ಸ್ಟೈಲೇ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ಯೆಸ್, ಆಲ್ ದಿ ಬೆಸ್ಟ್. ನೀ ಹೀರೋ ಆದ್ಮೇಲೆ ನಮ್ಮನೆಲ್ಲ ಮರಿಬೇಡಪ್ಪ, ಹಿರಿಯರ ನಾವು, ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ ಆಯ್ತಾ? ನಮ್ಮವನು ಒಬ್ಬ ಸಿನಿಮಾ ಸಿನಿಮಾ ಅಂತ ಓಡಾಡ್ಕೊಂಡಿದ್ದ, ಏನೂ ಆಗ್ಲಿಲ್ಲ, ಈಗ ಆಟ ಓಡಿಸ್ತಾವನೆ. ನಮ್ಮೂರಲ್ಲಿ ನಮ್ಮ ಫ್ರೆಂಡ್ ತಮ್ಮನ ಹೆಂಡತಿ ಚಿಕ್ಕಪ್ಪನ ಮಗಂದು ದೊಡ್ಡಪ್ಪನ ಮಕ್ಕಳ ತೋಟದಲ್ಲೇ ಈ ತಾರಾ ಗೋವಿಂದಗಳೆಲ್ಲ ಗೋಲಿ ಆಡ್ತಾ ಇದ್ದಿದ್ದು. ಹೌದಾ ಅಂಕಲ್? ಓ, ಸೂಪರ್. ಒಂದು ಫೋನ್ ಮಾಡಿ ಅಂಕಲ್, ನಮಗೂ ಹೆಲ್ಪ್ ಆಗುತ್ತೆ. ಅದು ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ಚಾರ್ಜ್ ಮಾಡ್ಬಿಟ್ಟು ಮಾಡ್ತೀನಿ. ಸಿನಿಮಾ ಮಾಡ್ತಾ ಇದ್ದೀರಾ? ವೆರಿ ಗುಡ್, ಗುಡ್ ಗುಡ್, ಒಳ್ಳೇದಾಗ್ಲಿ. ನಮ್ಮ ಅಣ್ಣನ ಮಗ ಒಬ್ಬ ಇದ್ದಾನೆ ನೋಡಿ, ಅವನಿಗೂ ಏನಾದರೂ ಒಂದು ಚಾನ್ಸ್ ಕೊಡೋಕ್ಕಾಗುತ್ತಾ ನೋಡಿ? ಅವನು ಈ ಜಿಮ್ನಾಸ್ಟಿಕ್ಸು, ವರ್ಕೌಟು, ಜಿಮ್ಮು, ಡ್ಯಾನ್ಸು, ಆಕ್ರೋಬ್ಯಾಟಿಕ್ಸು, ಈ ಕಾಂಪೌಂಡ್ ಎಗರೋದು, ಪಲ್ಟಿ ಹೊಡಿಯೋದು, ಮರದಿಂದ ಮರಕ್ಕಾರೋದು, ಇವೆಲ್ಲ ಭಾಳ ಚೆನ್ನಾಗಿ ಮಾಡ್ತಾನೆ. ಸ್ವಿಮ್ಮಿಂಗ್ ಪೂಲು, ಕರಾಟೆ ಎಲ್ಲ ಕಲ್ತ್ಕೊಂಡಿದ್ದಾನೆ. ಆ್ಯಕ್ಟಿಂಗ್ ಒಂಚೂರು ನೀವು ಹೇಳ್ಕೊಟ್ಬಿಟ್ರೆ. ಅಷ್ಟೆಲ್ಲ ಗೊತ್ತಿದ್ರೆ ಒಲಿಂಪಿಕ್ ಕಳಿಸಿ, ಆ್ಯಕ್ಟಿಂಗ್ ಮಾಡೋಕ್ಕೇನು ಕಳಿಸ್ತಿದ್ದೀರಾ? ನಾನು ಸ್ಟಾರ್ ಆಗಬೇಕು ಅಂತ ಬಾಂಬೆಗೆ ಹೋಗಿದ್ದೆ. ಈಗ ಪೆಟ್ಟಿ ಅಂಗಡಿ ಹಾಕೊಂಡು ಮಾಣಿಕ್ ಚಂದು ಸ್ಟಾರು ಮಾಡ್ತಾ ಇದ್ದೀನಿ. ಏನ್ ಮಾಮೂಲಿ ಕನ್ನಡ ಫಿಲ್ಮಾ ಇಲ್ಲ ಪ್ಯಾನ್ ಇಂಡಿಯಾ ಫಿಲ್ಮಾ? ಈ ಭೋಜ್ಪುರಿ, ರಾಜಸ್ಥಾನಿ, ಅಸ್ಸಾಮೀಸು, ಗುಜರಾತಿ, ಈ ಭಾಷೆಲ್ಲೆಲ್ಲ ಬರುತ್ತಾ? ಓ, ಸಿನಿಮಾನ ಶೂಟಿಂಗ್ ಲೊಕೇಶನ್ಸ್ ಏನಾದರೂ ಬೇಕಾದ್ರೆ ಹೇಳಿ. ಬೆಂಗಳೂರಲ್ಲೆಲ್ಲ ಫುಲ್ ಕಾಂಟ್ಯಾಕ್ಟ್ ಇಟ್ಟಿದ್ದೀವಿ, ಎಲ್ಲ ಕಡೆ ಹುಡುಗರಿದ್ದಾರೆ, ಮಿಸ್ ಕಾಲ್ ಕೊಟ್ಟರೆ ಸಾಕು, ಹಣ ಅಂತ ಮಾಡ್ಕೊಡ್ತಾರೆ. ಓಕೆನಾ? ಧಾರಾವಾಹಿನಾ? ಅಲ್ಲ, ಫಿಲ್ಮ್. ಅದೇ ಅನ್ಕೊಂಡೆ ನಾನು, ನೀನು ಯಾವತ್ತು ನನ್ನ ಮಗಳ ಮದುವೆಲಿ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಜೋ, ನನಗೆ ಕನ್ಫರ್ಮ್ ಇತ್ತು ನೀನು ದೊಡ್ಡ ಹೀರೋ ಆಗ್ತೀಯ ಅಂತ. ನೋಡಪ್ಪ, ನಾನು ಇಂಟರ್ವ್ಯೂ ಹೇಳಿದ್ದೆ, ಬೇಕಾದ್ರೆ ಕೇಳು. ಅಲ್ವೇನೆ ರೀ, ನಮ್ಮ ಮಗಳು ಮದುವೆ ಆದಾಗ ಅವ್ನು ಇನ್ನೂ ಹುಟ್ಟೇ ಇರಲಿಲ್ಲ ಕಣ್ರಿ. ಹೌದಾ? ಸಿನಿಮಾನ ಸಿನಿಮಾದವ್ರಿಗೆಲ್ಲ ಹೆಣ್ಣು ಕೊಡಲ್ಲಪ್ಪ, ಅಷ್ಟೇ ಆಗೋಯ್ತು ಲೈಫ್. ನಾನು ಬೆಳಿಗ್ಗೆ ಎದ್ದೇಟ್ಗೇನೆ ವೆಂಕಟೇಶ್ವರ ಸ್ವಾಮಿ ಫೋಟೋನೋ, ಗಣಪತಿ ಫೋಟೋನೋ, ಲಕ್ಷ್ಮಿ ಫೋಟೋನೋ ಹಾಕ್ಬಿಟ್ಟು ಗುಡ್ ಮಾರ್ನಿಂಗ್ ಕಳಿಸಿದ್ರೆ ರಿಪ್ಲೈ ಇರಲ್ಲ. ಬ್ಲೂ ಟಿಕ್ ಬಿದ್ರೂ ನಿಮ್ಮ ಕಡೆಯಿಂದ ರಿಪ್ಲೈ ಇರಲ್ಲ. ಸಿನಿಮಾ ರಿಲೀಸ್ ಅಂದ ತಕ್ಷಣ ಬಂದ್ಬಿಡ್ತೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ. ಏನೋ ಮಾಡಿ. ಏನು ಅಮೆಜಾನಾ ಥಿಯೇಟ್ರಾ? ಏ, ಅಮೆಜಾನ್ ಬೆಸ್ಟ್ ಗುರು, ಈ ಟೆಲಿಗ್ರಾಮಲ್ಲಿ ಆರಾಮಾಗಿ ಡೌನ್ಲೋಡ್ ಮಾಡ್ಬಿಡ್ಬೋದು. ಓಹ್, ಎಂತ ಫಿಲ್ಮ್ ಮಾಡ್ತಿದ್ದೀರಾ? ಭಯಂಕರ ಮಾರ್ರೆ, ನಮ್ದೊಂದು ಕಮ್ಯುನಿಟಿಯಲ್ಲಿ ಇದಕ್ಕೆಲ್ಲ ಯಾರು ಕೈ ಹಾಕಿರಲಿಲ್ಲ. ಮಾಡಿ ಮಾಡಿ, ಒಳ್ಳೇದಾಗ್ಲಿ ಆಯ್ತಾ? ಅಪ್ಪ, ನಾನು ಇಂಜಿನಿಯರಿಂಗ್ ಬಿಟ್ಟು ಸಿನಿಮಾ ಫೀಲ್ಡ್ಗೆ ಹೋಗ್ತೇನೆ. ಏ, ಅದೆಲ್ಲ ಬೇರೆಯವ್ರ ಮಕ್ಕಳು ಮಾಡಿದ್ರೆ ಮಾತ್ರ ಚಂದ. ನೀವು ಓದು, ಬೇವರ್ಸಿ, ನೀವು ಮಾಡಿ ಆಯ್ತಾ? ಇವತ್ತು ಇಡೀ ಸಮಾಜ ಸಂಕಷ್ಟದಲ್ಲಿದೆ. ಕೊರೋನಾ ವೈರಸ್ ಅಂತಕ್ಕಂಥದ್ದು ಕಾಡ್ಗಿಚ್ಚಿನಂತೆ ಹರಡಿದೆ. ಅಂಥದ್ರಲ್ಲಿ ನೀವು ಸಿನಿಮಾ ಮಾಡಿದ್ದೀವಿ ಅಂತೀರಲ್ಲ, ಸ್ವಲ್ಪನಾದರೂ ಸಾಮಾಜಿಕ ಕಳಕಳಿ ಇಲ್ವೇನ್ರೆ ನಿಮಗೆ? ಕನಿಷ್ಠ ಒಂದು ಮನುಷ್ಯತ್ವ ಬೇಡ ಸ್ವಾಮಿ? ಮತ್ತೆ ಮೊನ್ನೆ ನಿಮ್ದೊಂದು ವಾಟ್ಸಪ್ ಸ್ಟೇಟಸ್ ನೋಡಿದ್ನಲ್ಲ, ಅಯ್ಯೋ ಇನ್ಮೇಲೆ ಐ ಪಿ ಎಲ್ ಇಲ್ಲ, ಬಿಗ್ ಬಾಸ್ ಇಲ್ಲ, ಎಂಟರ್ಟೈನ್ಮೆಂಟ್ಗೆ ಏನ್ ಮಾಡೋದು ಅಂತ. ಅಮ್ಮ, ನಾವು ಮಾಡಿರೋ ಸಿನಿಮಾ ಆಸ್ಕರ್ ಅವಾರ್ಡ್ಸ್ಗೆ ನಾಮಿನೇಟ್ ಆಗಿದೆ. ಆದ್ರೂ ನೀವು ಸ್ಟಡೀಸ್ ಬಿಡಬಾರ್ದಿತ್ತು ಕಣೋ, ಕಂಪ್ಲೀಟ್ ಮಾಡಬೇಕಿತ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಕೂಡ ನಾವು ನಮ್ಮ ನಮ್ಮ ಮನೆಗಳಿಂದನೇ ಶೂಟ್ ಮಾಡಿ, ಎಡಿಟ್ ಮಾಡಿ, ರಿಲೀಸ್ ಮಾಡಿರೋವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನ ಪಡೀರಿ. ಸ್ಟೇ ಹೋಮ್, ಸ್ಟೇ ಸೇಫ್, ಎಲ್ಲರೂ ಮಾಸ್ಕ್ ಬಳಸಿ, ಕೈಗಳನ್ನ ಆಗಾಗ ತೊಳಿತಾಯಿರಿ, ತೊಳಿತಾಯಿರಿ, ತೊಳಿತಾಯಿರಿ.